ಇಲ್ಲಿಯವರೆಗೂ ಮೋದಿ ವರ್ಸಸ್ ಯಾರು ಅನ್ನುವಂತಹ ಚರ್ಚೆ ಬಹಳ ದೊಡ್ಡದಾಗಿತ್ತು. ನಾವೆಲ್ಲರೂ ಸೇರಿ ಯುದ್ಧವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಒಂದು ಹೆಸರನ್ನ ಆಚೆ ಬಿಡ್ತಾ ಇದ್ದಾರೆ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ. ಈ ಹೆಸರನ್ನ INDIA ಮೈತ್ರಿಕೂಟದಲ್ಲಿರೋರು ಕೆಲವರು ಬಿಟ್ರೆ ಇನ್ನು ಕೆಲವರು ಅದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಕಾರಣ ಅವರೇ ಆಗಬೇಕು ಅನ್ನುವಂತ ಆಸೆ. ಹಾಗಿದ್ದಾಗ ರಾಹುಲ್ ಗಾಂಧಿ ಅವರ ಕಥೆ ಏನು? ರಾಹುಲ್ ಗಾಂಧಿಯವರು PM ಆಗೋದಿಲ್ವಾ? ಅವರು PM ಅಭ್ಯರ್ಥಿ ಅಲ್ವಾ? ಇದಿನ್ನೊಂದು ರೀತಿಯಾದ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಹಾಗಿದ್ದಾಗ INDIA ಮೈತ್ರಿಕೂಟದಲ್ಲಿ ಆಗಿರುವಂತಹ ಬೆಳವಣಿಗೆ ಏನು? ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಇಟ್ಟರೆ ಇದು ಒಂದೇ ಕಲ್ಲಲ್ಲಿ ಎರಡಕ್ಕಿಯನ್ನು ಹೊಡೆಯುವಂತ ಕೆಲಸನ ಅಥವಾ ಇಲ್ವ? ಲೋಕಸಮರ INDIA ಒಕ್ಕೂಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಕ್ಯಾಪ್ಟನ್. ಮಲ್ಲಿಕಾರ್ಜುನ್ ಖರ್ಗೆ ಅವರು INDIA ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಆಗ್ತಾರ? ನರೇಂದ್ರ ಮೋದಿ ವರ್ಸಸ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಬಿಂಬಿಸ್ತಾರ? ನರೇಂದ್ರ ಮೋದಿ ವಿರುದ್ಧ ವಿಪಕ್ಷಗಳ ನಾಯಕರಿಂದ ಈಗ ದಲಿತಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಮೋದಿ ಅಶ್ವಮೇಧಕ್ಕೆ ಅಡ್ಡಿಯಾಗುತ್ತಾ ಈ ದಲಿತಾಸ್ತ್ರ. ಮಹಾಭಾರತ ಯುದ್ಧ ಈಗ ಶುರುವಾಗಿದೆ. INDIA ಒಕ್ಕೂಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ಬಟ್ ಇದು ಇನ್ನೊಂದು ರೀತಿಯಾದಂಥ ಟೀಕೆಗಳು ಕೂಡ ಈಡಾಗ್ತಾ ಇದೆ. BJP ಸಹಜ ಅಲ್ಲ, ಪೊಲಿಟಿಕಲ್ ಬಂದೇ ಬರುತ್ತೆ, ಅದರಲ್ಲಿ ಟೀಕೆಗಳು ಅವ್ರನ್ನ ಮಾಡ್ತಾ ಇದ್ದಾರೆ ಅವರು ಕೂಡ. ಇಷ್ಟು ಇಲ್ಲಿಯವರೆಗೂ ನಿಮಗೆ ಕಾಣಿಸ್ತಿಲ್ಲ, ಈಗ ಕಾಣ್ತಾ ಇದ್ದಾರೆ ನಿಮಗೆ? ಈಗ ಅವರನ್ನ ಬಲಿಪಶು ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಯೋಗ. ಇಲ್ಲಿ ರಾಜ್ಯದಲ್ಲಿ ಅವಕಾಶ ಇದ್ದಾಗ ಯಾಕೆ ಕೊಡಲಿಲ್ಲ ಅವರಿಗೆ? ನೀವು ಅಲ್ಲಿ ಮಾತ್ರ ಸುಮ್ಮನೆ ಆಸೆ ತೋರಿಸ್ತಾ ಇದ್ದೀರಾ ಅವರಿಗೆ ಅಂತ ರಾಜಕೀಯವಾಗಿ ಇರುತ್ತೆ ಅಲ್ಲ, ಒಂಚೂರು ಅಲ್ಲಲ್ಲಲ್ಲಿ ಹೇಳಿಕೆ ಕೊಡ್ತಾರೆ, ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ವಾಟ್ ನೆಕ್ಸ್ಟ್? PM ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ INDIA ಘೋಷಣೆ ಮಾಡುತ್ತಾ? ಸೊ INDIA ಒಕ್ಕೂಟದಲ್ಲಿ ಕೆಲ ನಾಯಕರಿಂದ ಕಾಂಗ್ರೆಸ್ಗೆ ಗುಗ್ಲಿಯನ್ನ ಹಾಕಿದ್ದಾರೆ. 26 ಪಕ್ಷಗಳ ಪೈಕಿ 12 ಪಕ್ಷಗಳು ಮಾತ್ರ ಸಹಮತವನ್ನ ವ್ಯಕ್ತಪಡಿಸಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ PM ಅಭ್ಯರ್ಥಿಯಾಗಿ ಘೋಷಣೆ ಮಾಡಕ್ಕೆ. 12 ಪಕ್ಷಗಳು ಮಾತ್ರ ಸಹಮತ ವ್ಯಕ್ತಪಡಿಸಿವೆ, 26 ಪಕ್ಷಗಳನ್ನು. ಸೊ PM ರೇಸ್ನಿಂದ ಹಾಕಿದಾಗ ರಾಹುಲ್ ಗಾಂಧಿ ಅವರು ಔಟ್ ಆಗ್ತಾರ, ಆಚೆ ಹೋಗ್ತಾರ? ಅವರನ್ನ ಒಪ್ಕೊಳ್ಳೋಕೆ 26 ಪಕ್ಷಗಳು ರೆಡಿ ಇಲ್ವಾ? ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇಲ್ಲಿ ತಂದಿಡ್ತಾ ಇದ್ದಾರೆ? ದೇಶದಲ್ಲಿರುವಂತ ದಲಿತರ ಮತಗಳನ್ನು ಸೆಳೆಯೋಕ್ಕೋಸ್ಕರ ಈ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇರೋದು. ಎಲ್ಲವೂ ಕೂಡ ಆಯಾಮಗಳಿರುತ್ತೆ, ಒಂದೇ ರೀತಿಯಾದಂತಹ ಇದೇ ಉದ್ದೇಶಕ್ಕೆ ಅಂತ ಇರೋದಿಲ್ಲ, ಅದಕ್ಕೆ ಅನೇಕ ರೀತಿಯಾದಂತಹ ಕಾರಣಗಳಿರುತ್ತೆ. ಸೊ ರಾಹುಲ್ ಗಾಂಧಿ ಅವರ ಹೆಸರನ್ನ ಅವಾಯ್ಡ್ ಮಾಡೋಕೆ ಖರ್ಗೆ ಅವರ ಹೆಸರನ್ನ ಪ್ರಸ್ತಾಪವನ್ನ ಈ ನಾಯಕರುಗಳು ಮಾಡಿದ್ರ, ರಾಹುಲ್ ಗಾಂಧಿ ಅವರು ಬೇಡ ಅಂತ ಡೈರೆಕ್ಟ್ ಆಗಿ ಹೇಳೋ ಬದಲಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬಿಂಬಿಸೋಣ ಅನ್ನುವಂತ ಹೇಳಿಕೆಗಳು ಬಂತ ನರೇಂದ್ರ ಮೋದಿ ವರ್ಸಸ್ ಮಲ್ಲಿಕಾರ್ಜುನ್ ಖರ್ಗೆ. ದಕ್ಷಿಣ ಭಾರತದಲ್ಲಿ ವಿಪಕ್ಷಗಳು ಈಗ ಬಲಿಷ್ಠವಾಗಿವೆ, ಉತ್ತರದಲ್ಲೇ BJP ವಿರುದ್ಧ ಪ್ರಬಲ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. BJPಯ ವಿರೋಧಿ ಮತಗಳನ್ನು ಸೆಳೆಯುವಂತಹ ಯತ್ನವನ್ನ ಮಾಡ್ತಾ ಇದ್ದಾರೆ. INDIA ಒಕ್ಕೂಟದ ಹಿಂದೆ 108 ಲೆಕ್ಕಾಚಾರಗಳು ಡೆಫಿನೆಟ್ ಆಗಿರಲೇಬೇಕು. ಅವರೇನು ಸುಮ್ಮನೆ ಹಂಗೆ ಇರೋದು, ಅವರು ರಾಜಕೀಯ ಮಾಡೋಕ್ಕೆ ಇರೋದು. ಮುಂದಿನ ಸಭೆಯಲ್ಲಿ ಖರ್ಗೆ ಹೆಸರಿಗೆ ಒಮ್ಮತ ಏನಾದರೂ ಮೂಡುತ್ತಾ? ಮೂಡಬಹುದು, ಮೂಡ್ಲಿಕ್ಕೂ ಇಲ್ಲ. ಆಗಿದಾಗ ನಿತೀಶ್ ಅವರ ಕಥೆ, ಮಮತಾ ಬ್ಯಾನರ್ಜಿ ಅವರ ಕಥೆ, ಅರವಿಂದ್ ಕೇಜ್ರಿವಾಲ್ ಅವರ ಕಥೆ, ಇವ್ರು ಯಾರಿಗೂ ಕೂಡ ಪ್ರಧಾನಿ ಆಗಬೇಕು ಅನ್ನುವಂಥ ಆಸೆ ಇಲ್ವಾ? ಬಹುದೊಡ್ಡ ಆಸೆಯನ್ನು ಇಟ್ಕೊಂಡಿರೋರು ಇವೆಲ್ಲ. ಸೊ ಆಗಿದಾಗ ಏನು ಮಾತನಾಡಿದ್ದಾರೆ ನೋಡೋಣ. ಪಹಲೆ ಸಭಿ ಲೋಕ ಜೀತ್ ಕೆ ಆನಾ ಹೈ, ಪಹಲೆ ಹಮ್ ಜೀತೆಂಗೆ, ಉಸ್ಕೆ ಬಾದ್ ಮೇ ಹಮಾರೆ MPs ಆಕರ್ ಕ್ಯಾ ಕರ್ ಸಕ್ತೆ ಡೆಮೋಕ್ರೆಟಿಕ್ ಪ್ರೊಸೆಸ್ ಮೇ ವೋ ಹೋ ಜಾಯೆಗಾ. ಹಮ್ಮನೆ ಪಹಲೆ ಸಭಿ ಲೋಕ ಜೀತ್ ಕೆ ಆನಾ ಹೈ, ಪಹಲೆ ಹಮ್ ಜೀತೆಂಗೆ, ಉಸ್ಕೆ ಬಾದ್ ಮೇ ಹಮಾರೆ MPs ಆಕರ್ ಕ್ಯಾ ಕರ್ ಸಕ್ತೆ ಡೆಮೋಕ್ರೆಟಿಕ್ ಪ್ರೊಸೆಸ್ ಮೇ ವೋ ಹೋ ಜಾಯೆಗಾ. ಅದನ್ನ ಸಹಜವಾಗಿನೇ ಏಕಾಏಕಿಯಾಗಿ ಹೇಳಿದ ತಕ್ಷಣ ಬರೋದಿಲ್ಲ, ಎಲ್ಲರೂ ಕೂಡ ಮೊದಲು ಗೆಲ್ಲೋಣ, ಗೆದ್ದ ನಂತರ ನಾವೆಲ್ಲ ಡಿಸೈಡ್ ಮಾಡೋಣ ಅನ್ನುವಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಆ ಎಲ್ಲ ಬೆಳವಣಿಗೆ ಆದ ನಂತರ, ಸಭೆಯಲ್ಲಿ ಆ ಹೆಸರು ಬಂದ ನಂತರ. ಸೊ ಪ್ರಧಾನಿ ರೇಸ್ನಲ್ಲಿ ಈಗ ಕನ್ನಡಿಗ ಖರ್ಗೆ ಅವರಿದ್ದಾರೆ. ಕರ್ನಾಟಕದ ಮೇಲೆ ಇಂಪ್ಯಾಕ್ಟ್ ಏನು?
ಕರ್ನಾಟಕದ ಮತ ಗಣಿತ ಲೆಕ್ಕಾಚಾರ ಬೇರೆ ಆಗುತ್ತಾ? ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಹೊಡೆತ ಬೀಳುತ್ತಾ? ದಲಿತಾಸ್ತ್ರವನ್ನ ಪ್ರಯೋಗ ಮಾಡಿ ಖರ್ಗೆ ಹೆಸರೇ ಅಂತಿಮವಾದರೆ ಲಾಭದ ಲೆಕ್ಕಾಚಾರದಲ್ಲಿ ಕೈಪಡೆ ಇದೆ. ರಾಜ್ಯದ ಮಟ್ಟಿಗೆ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಸಿಗುತ್ತಾ? ಗೊತ್ತಿಲ್ಲ, ಯಾವ ರೀತಿಯಲ್ಲಿ ಸಿಗುತ್ತೆ ಹೇಗೆ ಅಂತ ಹೇಳಿ. ದಲಿತರ ವಿಚಾರದಲ್ಲಿ ಬಂದಾಗ ಎರಡು ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಇಲ್ಲಿದ್ದಂಥ ಅವಕಾಶವನ್ನು ಪರಮೇಶ್ವರ್ ಅವರಿಗೆ ತಪ್ಪಿಸಿದ್ರಲ್ಲ ಅಂತ ಹೇಳಿ ಒಂದು ಕಡೆಗೆ. ಇಲ್ಲಿಯವರೆಗೂ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ ಅನ್ನುವಂಥದ್ದು ಇನ್ನೊಂದು ಆ್ಯಂಗಲ್ ಅಲ್ಲಿದೆ. ಬಟ್ ಈಗ ಪ್ರಧಾನಿ ಹುದ್ದೆ ಕೊಟ್ಟಾಗ ಆ ಸಮುದಾಯ ಹೇಗೆ ನೋಡುತ್ತೆ? ದಟ್ಸ್ ವೆರಿ ಕ್ರೂಷಿಯಲ್, ಅದು ಇಂಪಾರ್ಟೆಂಟ್. ಏನು ಮಾತನಾಡಿದಾರೆ ನೋಡೋಣ. ಯಾವಾಗಲೂ ಕೂಡ ಒಂದು ಸಮಾಜಕ್ಕೆ ಲೇಪಿಸ್ತಿರಲ್ಲ, ಸಿ ಎಂ ವಿಚಾರ ಬಂದಾಗೂ ಅದೇ ಸಮಾಜಕ್ಕೆ ಲೇಪಿಸ್ತೀರ, ಪಿ ಎಂ ವಿಚಾರ ಬಂದಕ್ಕೂ ಅದೇ, ಅದು ತಪ್ಪು. ಏನು ಸಮರ್ಥರಲ್ವಾ ಈ ಸಮುದಾಯಗಳಲ್ಲಿ? ಏನು ಎಫಿಷಿಯನ್ಸಿ ನೋಡೋದೇ ಇಲ್ವಾ? ಬರೀ ಸಮಾಜ ಹೆಸರಲ್ಲೇ ಬರ್ತಾರ? ನಾಟ್ ಕರೆಕ್ಟ್. ಅದು ಮೇರೆ ಮೋದಿ ಅವ್ರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಅವ್ರ ಜಾತಿ ಕೇಳಲ್ಲ, ಸಮರ್ಥರ ಅಂತ ಹೇಳ್ತೀರಾ? ಅವ್ರು ಎಷ್ಟು ಸಮರ್ಥರಿದ್ದಾರೆ ಅಂತ 10 ವರ್ಷದಿಂದ ನೋಡ್ತಾ ಇದೀವಲ್ಲ. ಅಲ್ಲ, ದಲಿತ ನಾಯಕ್ ಅಂತ ಹೇಳಕ್ಕಲ್ಲ, ಅವರು ಒಬ್ರು ಸೀನಿಯರು, ಎಕ್ಸ್ಪೀರಿಯನ್ಸು. ಅದರ ಮೇಲೆ ನೋಡ್ತೀವಿ, ದಲಿತರು ಮುಂದುವರೆದು ಹಿಂದುಳಿದ ಓ ಬಿ ಸಿ ಅಂತ ನೋಡ್ಲಿಕ್ಕಾಗಲ್ಲ. ಅವ್ರ ಅನುಭವ ಅದರ ಮೇಲೆ ಹೇಳಿದ್ದಾರೆ. ಸೊ ಇಂದು ಕೂಡ ಅವರು ವಿರೋಧ ಪಕ್ಷ ನಾಯಕರು ಕೂಡ ಆಗಿದ್ರು. ಸೊ ಹೀಗಾಗಿ ಆಯ್ನಲ್ಲಿ ಕೊಡ್ತಾ ಹೊರತು ದಲಿತ್ ಅಂತ ನೋಡ್ಲಿಕ್ಕಾಗಲ್ಲ. ಓಕೆ, ಅದೇ ಸೆಕೆಂಡ್ರಿ, ಅದು ಕಮಿಟಿ ದಲಿತ್ ಲಾಭ ನಷ್ಟ ನೆಕ್ಸ್ಟು. ಆದರೆ ಅವ್ರು ನಾವು ನೋಡೋದು ಒಬ್ಬ ಒಳ್ಳೆ ರಾಜಕಾರಣಿ, ಒಳ್ಳೆ ಸಂಸದೀಯ ಪಟು, ಅದೆಲ್ಲ ಅವ್ರಿಗೆ ಬಿರುದು ಇದೆ. ಸೊ ಸುಮಾರು ಇಲಾಖೆಗಳನ್ನು ಕರ್ನಾಟಕದಲ್ಲಿ ಖಾತೆ ಹೊಂದಿದ್ರು ವಿರೋಧ ಪಕ್ಷ ನಾಯಕರು. ರಾಜ್ಯ ರಾಹುಲ್ ಗಾಂಧಿ 0 ಅಂತ ಆಯ್ತಲ್ಲ, ರಾಹುಲ್ ಗಾಂಧಿಗೆ ಇನ್ನು ಅವಕಾಶ ಇಲ್ಲ ಅನ್ನೋದು ಆಯ್ತಲ್ಲ, ಫಸ್ಟು ಅದು ಗೊಂದಲದಲ್ಲಿ ಅವ್ರು ಬರಲಿ ಆಚೆ ಕಡೆ. ಇಂಡಿಯಾ ಪಾರ್ಟಿ ಏನಿದೆ ಪೂರ್ತಿ ಅವರು ಎಲೆಕ್ಷನ್ ಶುರುವಾಗೋವರೆಗೂ ಅವ್ರ ನಾಯಕರನ್ನ ಆಯ್ಕೆನೇ ಮಾಡೋಕ್ಕಾಗಲ್ಲ. ನಿನ್ನೇನು ಯಾರು ನಿತೀಶ್ ಕುಮಾರ್ ಕೆಂಡಕಾರಿದ್ದಾರೆ, ಸಭೆಯಲ್ಲೇ ಕೆಂಡಕಾರಿದ್ದಾರೆ, ಭಾಷೆ ಬಗ್ಗೆ ಹಿಂದಿ ಬಗ್ಗೆ ಎಲ್ಲ ಕೆಂಡಕಾರಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಹೇಳಿದಾಗ ಖರ್ಗೆಯವರೇ ಅದನ್ನು ತಿರಸ್ಕಾರ ಮಾಡಿರೋದು ನೋಡಿದ್ದೀನಿ. ಅದಕ್ಕೆ ಎಲ್ಲರೂ ರಾಹುಲ್ ಗಾಂಧಿನೇನೋ ದೊಡ್ಡ ಲೀಡ್ರು ಅಂತ ಹೇಳ್ತಾ ಇದ್ರಲ್ಲ, ಆ ಇಂಡಿಯಾ ಪಾರ್ಟಿನೇ ರಾಹುಲ್ ಗಾಂಧಿ ಲೀಡರ್ ಅಲ್ಲ, ಈಸ್ ಅನ್ಫಿಟ್ ಟು ಎ ಲೀಡರ್ ಅನ್ನೋ ರೀತಿ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ ಅಂದರೆ ಅವರಲ್ಲಿ ಹೆಂಗೆ ಎಷ್ಟು ಒಗ್ಗಟ್ಟಿದೆ ಅನ್ನೋದು ಅರ್ಥ ಆಗ್ತದೆ. ಮುಂದೆ ಬರುವಂಥದ್ದು ಮೋದಿನೇ ಪೂರ್ಣ 350 ಹೆಚ್ಚು ಸ್ಥಾನ ಗೆಲ್ತಿರೋ ದೇಶದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಈ ಕಾಂಗ್ರೆಸ್ ಇದೇ ರೀತಿ ದುರುಪಯೋಗ ಮಾಡ್ಕೋತಾನೇ ಬಂದಿರೋದು ಮುಂಚೆಯಿಂದಲೂ. ದಲಿತರನ್ನ ಹಿಂದುಳಿದವ್ರನ್ನ ನಂಬಿ ನಂಬಿಸಿ 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 ಮೋಸ ಮಾಡಿ 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 ಕಾಂಗ್ರೆಸ್ ಇಷ್ಟು ವರ್ಷ ಈ ದೇಶದಲ್ಲಿ ಆಡಳಿತ ನಡೆಸ್ತು. ಈ ಮತ್ತೊಬ್ಬ ದಲಿತರಿಗೆ ಮೋಸ ಮಾಡ್ತಾರೆ, ಇದರಲ್ಲಿ ಏನು ಅನುಮಾನ ಬೇಡ. ಆಗ್ಲೇನೆ ನಿತೀಶ್ ಕುಮಾರ್ ಅದಾದ ನಂತರ ಲಾಲೂ ಪ್ರಸಾದ್ ಅವರು ಏನ್ ಹೇಳಿದ್ದಾರೆ, ಸಭೆಯಿಂದ ಎದ್ದಾಗ ನಾವು ವಿರೋಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಿಂಗ್ ಅವಮಾನ ಮಾಡ್ತೀನಿ ಅವ್ರನ್ನ? ಈ ರೀತಿ ಮೋಸ ಮಾತ್ರ ದಲಿತರಿಗೆ ಮಾಡಬೇಡಿ. ಮಲ್ಲಿಕಾರ್ಜುನ ಖರ್ಗೆ ನಾನು ಹೇಳ್ತೀನಲ್ಲ, ಪ್ರಿಯಾಂಕಾ ಖರ್ಗೆ ಧರ್ಮದ್ರೋಹಿ. ನನಗೆ ಅವನ್ ಮಾತುಗಳ ಬಗ್ಗೆ ನನಗೆ ಬಹಳ ಬೇಸರ ಬರುತ್ತೆ.